ಗವರ್ಮೆಂಟ್ಸ್ ಆದರೆ ಜನಕ್ಕೆ ಎಲ್ಲರಿಗೂ ಕೆಲಸ ಸಿಗುತ್ತೆ, ಒಂದು 20,000 ಜನಕ್ಕೆ ಕೆಲಸ ಸಿಗೋ ಥರ ಬಸರಾಳಲ್ಲಿ ಮಾಡಬೇಕು ಅಂತ ಇನ್ನೂ ಆರಂಭಿಕ ಹಂತದಲ್ಲಿದೆ, ನಾಳೆ ಬೆಳಗ್ಗೆ ಆಗ್ಬಿಡುತ್ತೆ ಅಂತ ಸುಳ್ಳು ಹೇಳೋದಕ್ಕಾಗಲ್ಲ. ಅದೆಲ್ಲ ಮುಗಿಸ್ತೀನಿ. ಅದಾದ ನಂತರ ಶುಗರ್ ಫ್ಯಾಕ್ಟ್ರಿ ಇರೋ ಜಾಗದಲ್ಲಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು 700 ಫಾರಂನಲ್ಲಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಈ ಇರೋ ಜಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್, ಯಾಕಂದರೆ ಬೆಂಗಳೂರಿಂದ ಮಂಡ್ಯಕ್ಕೆ ಬರೋಕ್ಕೆ 1 ಅವರ್ ಸಾಕು. ನೀವು ಕೆಂಗೇರಿಯವರು ವೈಟ್ ಫೀಲ್ಡ್ಗೋ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ 3 ಅವರ್ ಬೇಕು ಬೆಂಗಳೂರು ಟ್ರಾಫಿಕಲ್ಲಿ. ನನ್ನ ಮನೆ ಬಸವೇಶ್ ನಗರದಲ್ಲಿದೆ ಬೆಂಗಳೂರು, ಅಲ್ಲಿಂದ ನನ್ನ ಮಕ್ಕಳನ್ನ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಎಲ್ಲರೂ ಕೆಲಸ ಕಳಿಸ್ತೀನಿ ಅಂದರೆ 2 ಅವರ್ ಬೇಕು. ಅದ್ರ ಬದಲು ಈ ಭಾಗದಿಂದ ಬರೋದಕ್ಕೆ 1 ಅವರ್ ಸಾಕು. ಮಂಡ್ಯ ಮತ್ತು ಮೈಸೂರು ಇಂಪ್ರೂವ್ ಆಗಿದೆ, ಕೂರ್ಗ್ ಇಂಪ್ರೂವ್ ಆಗಿದೆ, ಮಂಡ್ಯ ಇನ್ನೂ ದೊಡ್ಡ ಹಳ್ಳಿ ಥರ ಇದೆ. ಇಲ್ಲಿಗೆ ಉದ್ಯೋಗ ಬಂದ್ರೇ ನಮ್ಮ ಯುವಕರಿಗೆ ಮುಂದಿನ 100 ವರ್ಷಕ್ಕೆ ಚೆನ್ನಾಗಾಗೋದು. ಯಾರು ಏನೇ ಹೇಳಲಿ, ಅಲ್ಲಿ ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀನಿ ನಾನು. ಆ ಜಾಗದಲ್ಲಿ ಅದೊಂದು 50-60 ಎಕರೆ ಜಾಗ ಸಿಗುತ್ತೆ ಸರ್ಕಾರದಿಂದ. ಸಾಫ್ಟ್ವೇರ್ ಪಾರ್ಕ್ ಮಾಡಿ ಇಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡಿ ಮುಂದಿನ ಪೀಳಿಗೆಯ ಯುವಕರಿಗೆ ಇಲ್ಲೇ ಗೂಗಲ್ ಬರಬೇಕು, ಇನ್ಫೋಸಿಸ್ ಬರಬೇಕು, ಸಾಫ್ಟ್ವೇರ್ ಕಂಪನಿಗಳು ಬಂದರೆ ನಮ್ಮ ಮಕ್ಕಳು ಬೆಂಗಳೂರಿಗೆ ಹುಡ್ಕೊಂಡು ಹೋಗೋ ಬದಲು ಅಮೇರಿಕಕ್ಕೆ ಹುಡ್ಕೊಂಡು ಹೋಗೋ ಬದಲು ಇನ್ಯಾವುದೋ ದೇಶಕ್ಕೆ ಹುಡ್ಕೊಂಡು ಹೋಗೋ ಬದಲು ಮಂಡ್ಯದಲ್ಲೇ ಕೆಲಸ. ಅದಾದಮೇಲೆ ಹೇಗೆ ಮಂಡ್ಯ ಬದಲಾವಣೆ ಆಗುತ್ತೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಅದು ಬರಬೇಕು, ಬರಲಿ ಅನ್ನೋದು ನನ್ನ ಉದ್ದೇಶ. ಅವ್ರಿಗೂ ಕರೆದು, ರೈತ ಸಂಘದವ್ರನ್ನ ಕರೆದು ಅವ್ರ ಮಕ್ಕಳಿಗೂ ಇಲ್ಲಿ ಕೆಲಸ ಸಿಗುತ್ತೆ ಅನ್ನೋದನ್ನ ಕನ್ವಿನ್ಸ್ ಮಾಡಿ, ಇದೇನು ನಾವೇನು ಯಾರಿಗೂ ಮಾರಾಟ ಮಾಡ್ತಾ ಇಲ್ಲ, ಏನಿಲ್ಲ, ಇಲ್ಲೊಂದು ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀವಿ ಅಂತೇಳಿ ಅವ್ರಿಗೂ ಮಾತಾಡಿ. ಇದು ನನಗಲ್ಲ, ನಾನು ಎಲ್ಲೂ ಕೆಲಸಕ್ಕೆ ಹೋಗಬೇಕಾಗಿಲ್ಲ, ನನ್ನ ಮಕ್ಕಳನ್ನೆಲ್ಲೂ ಕೆಲಸ, ಮಂಡ್ಯದ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತೇಳಿ ಎಲ್ಲ ಹೋಗಿ ಹೋಟ್ಲಲ್ಲಿ ಕೆಲಸ ಮಾಡೋದು. ನಾನು ಬೆಂಗಳೂರಲ್ಲಿ ಯಾವ ಹೋಟ್ಲಿಗೆ ಹೋದರೆ ಯಾವ ಊರು ಅಂದರೆ ಮಂಡ್ಯ ಅಂತಾರೆ, ಯಾವ ಆಟೋ ಅಂದರೆ ಮಂಡ್ಯ ಅಂತಾನೆ, ಯಾವ ಸೈಕಲ್ ಶಾಪ್ಗೆ ಹೋದ್ರೂ ಮಂಡ್ಯ ಅಂತಾರೆ. ಅದು ತಪ್ಪೇ, ನಮ್ಮ ಹುಡುಗರಿಗೆ ಕೆಲಸ 1 ಲಕ್ಷ 2 ಲಕ್ಷ ಸಂಬಳ ಸಿಗೋಂಥದ್ದು ಮಂಡ್ಯದಲ್ಲೇ ಆಗಬೇಕು. ಅದಕ್ಕೆ ಯಾರೇ ವಿರೋಧ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮಂಡ್ಯದಲ್ಲಿ ಮಾಡೇ ಮಾಡ್ತೀನಿ. ಅರೆ ದೇವ್ರೆ, ನಾನು ಮೈಸೂರಲ್ಲಿ ತಗೊಂಡಾಗಿ ನಾನು ಮಳವಳ್ಳಿ ಮಾಡ್ತಾ ಇಲ್ಲ, ಅಲ್ಲಿಂದ 2 ಕಿಲೋಮೀಟರ್ 700 ಫಾರಂ ಅಲ್ಲಿ ಮೈಸೂಗರ್ದೆ ಜಾಗ ಮಾರಾಟ ಮಾಡೋದಕ್ಕೆ ಉನ್ನಾರ ನಡೀತಾ ಇದೆ ಅನ್ನುವಂತ ಆರೋಪ. ಎಲ್ಲವೂ ಊಹೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದಕ್ಕಾಗಲ್ಲ, ಏನು ಆರ್ಡರ್ ಆಗ್ದೇನೆ ಊಹೆ ಮಾಡ್ಕೊಂಬಿಟ್ಟು ಕಣ್ಣು ಮುಚ್ಕೊಂಬಿಟ್ಟು ಹಿಂಗಾಗುತ್ತೆ ಹಂಗಾಗುತ್ತೆ ಅಂದ್ರೆ ಏನಾಗಲ್ಲ. ಎಲ್ಲರೂ ಹೇಳ್ತಾ ಇದ್ರು ನಮ್ಮ ಸರ್ಕಾರ 500 ಕೋಟಿ ರೂಪಾಯಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನ ಕಟ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೀವಿ. ಈಗ ನೀತಿ ಸಂಹಿತೆ ಬರುತ್ತೆ, ಈಗ ಟೈಮ್ ಆಗಲ್ಲ. 2 ನಿಮಿಷ ಹೇಳ್ತೀನಿ. ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀನಿ, ನಿಮ್ಮ ಮಕ್ಳು ಕೆಲಸ ಸಿಗೋ ತರ ಮಾಡ್ತೀನಿ ಅಂತ ಹೇಳುತ್ತಲ್ಲ ನಾನು. ಆತರ ಹಲವಾರು ಊಹೆಗಳನ್ನ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಇಲ್ಲ. ಯಾವ್ದಾದ್ರು ಪೇಪರ್ ಅಲ್ಲಿ ಬಂದಿದ್ಯಾ, ಗೌರ್ಮೆಂಟ್ ಇಂದ ಗೆಜೆಟ್ ಆಗಿದ್ಯಾ, ಗೌರ್ಮೆಂಟ್ ಇಂದ ಆರ್ಡರ್ ಆಗಿದ್ಯಾ? ಊಹೆ ಮಾಡ್ಕೊಂಡು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅಲ್ಲ. ಈಗ 100 ವರ್ಷದಿಂದ ನಮ್ಮ ಮಹಾರಾಜರು ಕಾರ್ಖಾನೆಯನ್ನ ಕಟ್ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕಾರ್ಖಾನೆ ಕಟ್ತೀನಿ ಅಂತ ಘೋಷಣೆ ಮಾಡಿದ್ದೀವಿ ಬಜೆಟ್ ಅಲ್ಲಿ. ಈ MP ಎಲೆಕ್ಷನ್ ಮುಗಿದ ತಕ್ಷಣ ಗುದ್ಲಿ ಪೂಜೆ ಮಾಡ್ತೀವಿ. ಸ್ಪೇಷಿಯಸ್ ಈಗ ಸಿಟಿ ಆಗೋಯ್ತಿದೆ. ಮೊದಲು ಶುಗರ್ ಫ್ಯಾಕ್ಟ್ರಿ, ನೀವೊಂದು ಅರ್ಥ ಮಾಡ್ಕೋಬೇಕು, ಮೊದಲು ಶುಗರ್ ಫ್ಯಾಕ್ಟ್ರಿ ಆಗಿದ್ದಾಗ ಅದು ಸಿಟಿ ಅಲ್ಲ, ನಿಮಗೆ ಲಾರಿಗಳು ಬರೋದು ಮತ್ತೊಂದು ಎಲ್ಲ. ಈಗ ಜನಸಂದಣಿ ಜಾಸ್ತಿ ಆಗಿದೆ, ಇಲ್ಲೇ ಮಾಡಿ ಅಂದಾಗ ಇನ್ನೂ ಜನಸಂದಣಿ ಜಾಸ್ತಿ ಆಗುತ್ತೆ. ನೀವು ಇವತ್ತಿಂದೆಲ್ಲ ನೋಡೋದು, ಮುಂದಿನ 50 ವರ್ಷ ನೋಡಬೇಕು. ಮುಂದಿನ 50 ವರ್ಷ ಏನಾಗುತ್ತೆ, ಊರು ಹೆಂಗ್ ಬೆಳೆಯುತ್ತೆ, ಲಾರಿ ಹೋಗಿತ್ತು, ಯಾವುದೋ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ನೀವೇ ನಮ್ಮ ಕಲ್ಲೊಡಿತೀರ ಅವಾಗ. ಮುಂದಿನ ಈ ನೀಲನಕ್ಷೆ ಮಾಡೋದನ್ನ, ಇವತ್ತು KRS ಡ್ಯಾಮ್ನ ಅವತ್ತು ನೀಲನಕ್ಷೆ ಮಾಡಿ ಕಟ್ಟಿರೋದಕ್ಕೆ 1,000 ವರ್ಷ ಬರ್ತಾರೆ. ಅದು ನೀವು ಮಾಡೋದು ನೀಲನಕ್ಷೆ ಇರಬೇಕು. ಇವತ್ತು ನಾನು ಬೂದನೂರು ಉತ್ಸವ ಆರಂಭ ಮಾಡಿರೋದು ಇವತ್ತು ಚಿಕ್ಕದಿರ್ಬೋದು, ಇನ್ನು 10 ವರ್ಷ ಆದರೆ ದೊಡ್ಡದಾಗುತ್ತೆ, 20 ವರ್ಷ ಆದರೆ ದೊಡ್ಡದಾಗುತ್ತೆ. ನಾನು ಶಾಶ್ವತ MLA ಆಗಿರಲ್ಲ, ನಾನು ಅಧಿಕಾರದಲ್ಲಿ ಇರಲ್ಲ, ಜನ ಆಶೀರ್ವಾದ ಎಲ್ಲಿವರೆಗೂ ಮಾಡ್ತಾರೆ ಅಲ್ಲಿವರೆಗೂ ಇರ್ತೇನೆ. ನನಗೆ ನಾನು ಆದ್ಮೇಲೆ ಬರೋರನ್ನ ಉತ್ಸವನ ನಡ್ಸ್ಕೊಂಡು ಹೋಗ್ತಾರೆ, ನಡೆಸಲೇಬೇಕಾಗತ್ತೆ. ಸರ್ಕಾರ ಒಂದು ಘೋಷಣೆ ಮಾಡಿದಾಗ ನಡೆಸಲೇಬೇಕಾಗುತ್ತೆ. ಹಂಗೆ ಅದು ಶುಗರ್ ಫ್ಯಾಕ್ಟ್ರಿ ಜಾಗ ವಿಶಾಲವಾಗಿರ್ತದೆ, ಟ್ರಾಫಿಕ್ ಜಾಮ್ ತಡೆಬೋದು, ರೈತರಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ಬೋದು. ಈ ಎಲೆಕ್ಷನ್ ಆದಮೇಲೆ, ಈಗ ಕೋಡಪ್ಪಣ್ಣ ಬಂದ್ಮೇಲೆ ಗುದ್ಲಿ ಪೂಜೆ ಮಾಡ್ತೀವಿ, ಎಲ್ಲರನ್ನೂ ವಿಶ್ವಾಸ ತಗೊಂಡು ಮನವರಿಕೆ ಮಾಡಿ ಅವ್ರನ್ನೂ ವಿಶ್ವಾಸ ತಗೊಂಡು ಎಲ್ಲರನ್ನು, ನಾನು ಅದನ್ನೇನು ಹೇಳಿದೆ, ನಾನು ಬಂಡಧೈರ್ಯ ಮಾಡಲಿಲ್ಲ, ಎಲ್ಲರನ್ನೂ ಮನವೊಲಿಕೆ ಮಾಡಿ ವಿಶ್ವಾಸ ತಗೊಂಡು ಎಲ್ರಿಗೂ ಒಳ್ಳೇದಾಗಂಗೆ ಮಾಡೋಣ. ಕಾರ್ಖಾನೆ ಆಸ್ತಿ ಉಳಿಸಿ ಐ ಟಿ ಪಾರ್ಕ್ ಮಾಡೋದು, ಐ ಟಿ ಪಾರ್ಕ್ ಮಾಡೋದು ಅಂದ್ರೆ ಯಾರಿಗೂ ಮಾರೋದಿಲ್ಲ. ಈಗ ಅಲ್ಲಿ ನಾವು ಅಲ್ಲ 2 ನಿಮಿಷ ನಾನು ಈಗ 2 ನಿಮಿಷ ಬಸರಾಳಲ್ಲಿ ಇದು ಏನೋ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂದ ತಕ್ಷಣ ಅದು ಮಾರಲ್ಲ.
ಜಾಗ ಕೊಡ್ತೀವಿ ಅವ್ರಿಗೆ ಮಾಡಿ ಇಲ್ಲಿ ಅಂತ ಹೌದಲ್ವಾ? ಯಾಕೆ ಹೋರಾಟ ಮಾಡ್ಲಿಲ್ಲ ಅವತ್ ನೀವು? ನಾವು ಬೇಡ ಅಂತ ಹೇಳಿದ್ವಲ್ಲ, ನಾವು ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ಮಾಡ್ತಾ ಇದ್ವಲ್ಲ, ನೀವ್ ಯಾಕೆ ಹೋರಾಟ ಮಾಡ್ಲಿಲ್ಲ? ಯಾಕೆ ಕೇಳಲಿಲ್ಲ ಅವತ್ತು? ನಾವು ಇದನ್ನೇ ತಾನೇ ಹೇಳ್ತದೆ, ಯಾಕೆ ಮಾಡ್ಲಿಲ್ಲ ನೀವು ಇವತ್ತು? ಇವತ್ತು ಒಳ್ಳೇದಾಗದಕ್ಕೆ ಯಾಕೆ ವಿರೋಧ ಮಾಡುದು? ಒಂದು ಸರಿ ಸರ್ಕಾರದಿಂದ ಅಗ್ರಿಮೆಂಟ್ ಆದಾಗ ಟೆಕ್ನಿಕಲಿ ಎಲ್ಲವೂ ಹೇಳೋ ಚೆನ್ನಾಗಿರುತ್ತೆ. ಒಂದು ಸರಿ ಅದಕ್ಕೆ ಅದಕ್ಕೆ ಬಾಂಡ್ ಪೇಪರ್ ಅನ್ನೋದು, ಅದಕ್ಕೆ ಏಜೆಂಟ್ ಅನ್ನೋದು, ಅದಕ್ಕೆ ಸರ್ಕಾರಿ ಆದೇಶ ಅನ್ನೋದು. ಅದಕ್ಕೆ ಹೇಳಿದ್ದೀನಿ, ನಮ್ಮ ಮುತ್ತೂರು ಉತ್ಸವ ರವಿಕುಮಾರ್ ಎಮ್ ಎಲ್ ಎ ಅಲ್ಲ, ಯಾರು ಬಂದರೂ ಮಾಡಲೇಬೇಕು. ಒಂದು ಸರಿ ಆದೇಶ ಆಗೋದಿಲ್ಲ, ಯಾರು ಬಂದರೂ ಇತಿಹಾಸದಲ್ಲಿ ಮಾಡಬೇಕು. ಆದೇಶ ಆಗಿದೆ ಸರ್, ಅದು ಇಲ್ಲ ಸರ್. ಸರ್ ಸರ್, ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಮಂಡಿಸ್ತಿರ್ತಕ್ಕಂಥ ವರದಿ ಕಾಂತರಾಜ್ ಅವರ ವರದಿನ ಅಥವಾ ಪರಿಷ್ಕೃತ ವರದಿನ ಸರ್ ಇವತ್ತು ಮಂಡಿಸ್ತಿರ್ತಕ್ಕಂಥದ್ದು? ಅದು ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ನಾನು ಅದ್ರ ತಜ್ಞನೂ ಅಲ್ಲ. ನಾವು ನಮ್ಮ ಸ್ವಾಮೀಜಿ